ಹತ್ಯೆಗಳ ಮುಂದೆ ಗತ್ತಿನಂತಿರಬೇಕು, ಹಿರಿಯರ ಮುಂದೆ ಹತ್ಯೆಯಂತಿರಬೇಕು. ಹತ್ಯೆಯಂತಿರಬೇಕು ಮಾತು ವೈರಿಗಳ ಮುಂದೆ ಗತ್ತಿನಂತಿರಬೇಕು, ಹಿರಿಯರ ಮುಂದೆ ಹತ್ಯೆಯಂತಿರಬೇಕು. ಆತ್ಮೀಯರ ಮುಂದೆ ಮುತ್ತಿನಂತಿರಬೇಕು, ಹೆದರಿಸುವವರ ಮುಂದೆ ಕತ್ತಿಯಂತಿರಬೇಕು. ಇವತ್ತಿನ ಸಭದಾಗ ಯಾರು ಮಾತು ಮಾತಾಡ್ರೆ ಮಾರಾಟ ಆಗುತ್ತೆ ಅನ್ನೋದು ಮೊದಲ ಅರ್ಥ ತಿಳ್ಕೊಂಡು ಮಾತಾಡ್ಬೇಕಾಗ ನಮ್ಮ ತಲೆಯಾಗಿರ್ಬೇಕು. ಆಗಿರ್ಬೇಕು ಬಾಳೇನ ಮಾತಾಡಕ ಹೇಳ್ತಾರ ಏನತ್ರಪ್ಪ, ಉಪ್ಪಿಟ್ಟು ಉದುರಿರಬೇಕು, ಚಪಾತಿಗೆ ಪದರಿರ್ಬೇಕಂತ. ಹೌದು, ಉಪ್ಪಿಟ್ಟು ಉದುರಿರಬೇಕು, ಚಪಾತಿಗೆ ಪದರಬೇಕು. ಹೌದು, ಪಲ್ಲಕ್ಕಿಗೆ ಸದರಬೇಕು, ದೇವರ ಮೇಲೆ ಇರಬೇಕು. ಹೌದು, ದೇವರ ಮೇಲೆ ನೆದಿರಿರ್ಬೇಕು, ಭಕ್ತರ ಮೇಲೆ ಅಲ್ಲ, ದೇವರ ಮೇಲೆ ನೆದಿರಿರ್ಬೇಕು. ದೇವರ ಮೇಲೆ ನೆದರಿಟ್ಟು ನಾವು ಹಾಡಿದ್ದೆ ಆಯ್ತಪ್ಪ ಅಂದ್ರೆ, ಹೌದು ನೀವು ಕೇಳಿದ್ದೆ ಕರೆ ಆಯ್ತಂದ್ರ, ನೀವೆಲ್ಲ ಕೇಳಿದ್ದೆ ಕರೆ ಆಯ್ತಪ್ಪ ಅಂದ್ರೆ ಏನಾಗ್ತದ್ರಿ, ವರ್ಷದೊಳಗ 365 ದಿನ ಬರ್ತಾವ. 365 365 ದಿನದಾಗ 364 ದಿನ ತಿಳಿದು ತಪ್ಪು ಮಾಡಿರ್ತೀವಿ, ತಿಳಿಲಾರದು ತಪ್ಪು ಮಾಡಿರ್ತೀವಿ, ಮಾಡಿರ್ತೀವಿ. ಕೊಲೆ, ಸುಲಿಗೆ, ದರೋಡೆ, ಅನ್ಯಾಯ, ಅಧರ್ಮ, ಅತ್ಯಾಚಾರ ಏನೋ ಮಾಡಿ, ನಿಂದೆ ಹಚ್ಚಿ, ಬೆಂಕಿ ಹಚ್ಚಿ ಮಂದಿಗೆ, ಏನೇನು ಮಾಡಿ ಪಾಪದ ಗಂಟು ತಲೆ ಮೇಲೆ ಬಂದಿರ್ತದ. ಪಾಪದ ಗಂಟು ಕಳ್ಕೋಬೇಕಾದ್ರೆ ಏನ್ ಮಾಡ್ಬೇಕ್ರಿ, ದೇವರ ನಾಮ ಸ್ಮರಣೆ ಮಾಡಬೇಕಾಗುತ್ತದೆ. ಓಂ ನಮ ಶಿವ ಎನ್ನುವಂತ ನಮ್ಮ ದೇವರ ನಾಮ ನುಡಿಬೇಕಾಗುತ್ತದೆ. ದೇವರ ನಾಮ, ಹೌದು ಹೌದಿಲ್ಲ, ಹೌದು ನಿಮ್ಮ ಭಕ್ತರ ನಾಮ ಅಲ್ಲ, ದೇವರ ಮಂದಿರ ಮುಟ್ಟಬೇಕಾದ್ರೆ ದೇವರ ಸ್ಮರಣೆ ಮಾಡಬೇಕು, ಗುರುವಿನ ಸ್ಮರಣೆ ಮಾಡಬೇಕು. ಹೌದು, ಗುರು ಅಂದ್ರೆ ದೇವರ, ದೇವರ ಅಂದ್ರೆ ಗುರು, ಗುರು ತಾಯಿಯ ಮೊದಲ ಗುರು, ಮನೆಯ ಮೊದಲ ಪಾಠಶಾಲೆ ಅದೇ ತಾಯಿ ಹೇಳಿರ್ತಾರೆ. ಅದೇ ತಾಯಿನೇ ದೇವರು ಅಂತೇಳಿ ಮಾತು ಹೇಳಿದ್ರು. ತಾಯಿನೇ, ಯಾಕಂದ್ರೆ ಗುರುನೇ ದೇವರ, ದೇವರನೇ ಗುರು. ಹೇಳ್ರಿಪ್ಪ ಯಾಕಪ್ಪ ಅಂದ್ರ, ಬಹಳ ಚಂದ ಮಾರ್ಮಿಕವಾಗಿರ್ತಕ್ಕಂತ ವಿಷಯನ ಮಾತಾಡ್ರು. ಮಾತಾಡ್ರಿಪ್ಪ, ಏನೋ ಮಾತಾಡ್ರು, ನಿಮ್ಮ ಭಕ್ತರ ನಮ್ಮ ಭಕ್ತರ ಬಲ್ಲಿನೇ ಐತಿ, ನಿಮ್ಮ ಗುರುವಿನ ಬಲ್ಲಿ ತಾಕ, ನಿಮ್ಮ ದೇವರ ಬಲ್ಲಿ ತಾಕತ್ತಿಲ್ಲ ಅಂತಾರ. ಎಲ್ಲ ನಮ್ಮ ಭಕ್ತರಿಂದ ಆಗ್ಯಾದ, ನಿಮ್ಮ ದೇವರ ನಮ್ಮ ಭಕ್ತಿ ಇಳಿಸ್ಕೊಂಡಾಣ. ಇವತ್ತು ನಿಮ್ಮ ಭಕ್ತರ ಜಾತ್ರೆ ಮಾಡಾಕತ್ತಿಲ್ಲ, ನಾವು ದೇವರ ಲಕ್ಕಮ್ಮ ದೇವಿ ಜಾತ್ರೆ ಮಾಡ್ಲಾಕತ್ತ, ದೇವರ ಜಾತ್ರೆ ಮಾಡ್ಲಾಕತ್ತದ. ಹೌದ್ರಿಪ್ಪ, ಅದಕ್ಕೆ ದೇವರ ಗುಡಿಯೊಳಗ ಮೂರ್ತಿ ಅದ ಅಂತ ತಿಳ್ಕೊಂಡೇ ಇಷ್ಟು ಭಕ್ತರೆಲ್ಲ ಕೊಡ್ಯಾರ. ಇಷ್ಟೆಲ್ಲ ಭಕ್ತರ ಮೊದಲು, ನಿಮ್ಮ ಭಕ್ತರ ಕಷ್ಟ ಕಳ್ಕೋಬೇಕಾದ್ರೆ ಮೊದಲು ಮುಖ್ಯವಾಗಿ ದೇವ್ರು ಬೇಕು. ಹೌದ್ರಿಪ್ಪ, ಹೌದಿಲ್ಲ, ಹೌದ ಮಾತು ಬಹಳ ಚಂದ ಹೇಳಿದ್ರು ಅವ್ರು. ಆ ಮಾತು ಏನ್ ಹೇಳಿರಪ್ಪ ಅಂದ್ರೆ, ಏನ್ರಿಪ್ಪ ಅತ್ರೇ ಮುನರಿಸಿ ಹಾಡ್ತಿ ಅನುಸ್ಯ ದೇವಿ, ಯಾರನ್ನು ಸೇವೆ ಮಾಡ್ತೀವ್ರಿ ಅನುಸ್ಯ ದೇವಿ, ಶಿಲಾ ಕರ್ಸಕ ಬಂದ್ರು ನಿಮ್ಮ ದೇವ್ರ ಕೈಲಾಸದಿಂದ ಬಂದ್ರ ಕ್ಷೇತ್ರ ಅವರು, ದೇವ್ರ ಬ್ರಹ್ಮ ವಿಷ್ಣು ಮಹೇಶ್ವರ. ಶಿಲಾ ಕರ್ಸಕ ಬಂದ್ರು ಕರೆ, ಅವ್ರ ಹಂಗ ಆಗ್ಲಿಲ್ಲ, ಬಂದ ಏನ್ ಮಾಡು, ಶಿಲಾ ಕೆಳಲಿಲ್ಲ, ಅಕ್ಕಿದ ಕೆಡಲಿಲ್ಲ. ಯಾಕಪ್ಪ ಅಂದ್ರೆ ಮುಂದೆ ಅಕ್ಕಿ ಮನೆಯೊಳಗ ಕೂಸಾಗಿ ಅಲ್ಲಕತ್ತಾರ, ಕೂಸಾಗಿ ಅಲ್ಲಕತ್ತಾರ ದೇವ್ರ, ಕೂಸಾಗಿ ಅಲ್ಲಕತ್ತಾರ. ಆ ದೇವ್ರ ಮಾತಾಡ್ತೀನಿ, ಗುರು ಅಂದ್ರೆ ಗಂಡ, ಗಂಡನ ಗುರು ಹೆಂಡತಿನೇ ಶಿಷ್ಯ, ಶಿಷ್ಯ ನನ್ನ ಹೆಂಡತಿ. ಸ್ಥಾನ ಕೊಟ್ಟ ಮೊದಲು ವಿಚಾರ ಮಾಡಿ ಮಾತ. ಹೌದ್ರಿಪ್ಪ, ಸುಮ್ಮ ಮಾತಾಡು ಮಾತಲ್ಲ. ಹೌದು, ಅದಕ್ಕೆ ವಚನ ಹೇಳಿದ್ರು ಏನಕ್ಕಿಪ್ಪ, ಗುರು ಎಂಬ ಗಂಡನು ಶಿಷ್ಯನೆಂಬ ಹೆಂಡತಿಯು, ಹೆಂಡತಿಯು ಗುರು ಎಂಬ ಗಂಡನು ಶಿಷ್ಯನೆಂಬ ಹೆಂಡತಿಯು, ಹಾಗಾದ್ರು ಶಿಷ್ಯನೆಂಬ ಕರುಣದೊಳಗೆ ಕ್ಷರಕ್ಷರಿ ಮಂತ್ರವೆಂಬ ವಿರವೇಚನೆಯಾಗಿ ಆಗಿ ಹಸ್ತ ಮಸ್ತಕವೆಂಬ ಸಂಯೋಗದ ಕೂಟ ಕೂಡಲು ಮನಬಸುರಾಗಿ. ಹೌದ್ರಿಪ್ಪ, ಕಂದಳೆಂಬ ಯೋನಿಯಲ್ಲಿ ಲಿಂಗವೆಂಬ ಮಗನ ಹಡಿದಿರ, ಹಡಿದಿರ ಕಂದಳೆಂಬ ಯೋನಿಯಲ್ಲಿ ಲಿಂಗವೆಂಬ ಮಗನ ಹಡಿದಿರ, ಹಾಗಾದ್ರು ನೀವೀಗ ತಾಯಾದ್ರಿ, ನಾನೀಗ ಮಗುವಾತ ಎಂದ ಶಿಷ್ಯ, ಶಿಷ್ಯ ನನೆ ಹಾಡ್ತಿ. ಹೌದು, ಗಂಡಕ್ಕೆ ಅವಸ್ಥಾನ ಕೊಟ್ರಿ, ಗಂಡನೇ ದೇವರು, ಹೌದು ಗಂಡನೇ ಗುರು. ಹೌದೌದು, ಅತ್ರೇ ಮುನರ್ಷಿ ಹಾಡ್ತಿ ಅನುಸ್ಯ ದೇವಿ, ಏನ್ ಮಾಡ್ತೀರಪ್ಪ, ಶಿಷ್ಯನ ಸ್ಥಾನದಾಗಲ್ಲ, ಏನ ಭಕ್ತನ ಸ್ಥಾನದಾಗಲ್ಲ, ಮುಂದಿನ ಸ್ಥಾನಕ್ಕೆ ಮಾತಾಡ ಮಕ್ಕ. ಹೌದು, ಮೊದಲ ಸ್ಥಾನ ಏನು ಹೋಲೇಸ್ ಮಾತಾಡಿದ್ರು ಕೂಡ ಆ ಭಕ್ತ ಯಾನಿಕೆ ಯಾರು, ಭದ್ರೆ ಮುಂಡಿಸಿ ಹಾಡ್ತಿ ಅನುಸೆ ಹಾಡ್ತಿಕೆ, ಈಕೆ ಭಕ್ತನ ಸ್ಥಾನದಾಗ ಬರ್ಬೇಕ ಅಂದ್ರ ನೀ ಭಕ್ತನ ಬೆಳೆಸಿದಂಗ. ನನಗೂ ಯಾಕೋ ತಲೀಜರಿಗೆ ಕರ್ಕೊಂಡಂಗ ಆಗ್ತದ್ರಿ, ಕಮಿಟಿ ಅವರು ವಿಷಯ ಇಟ್ರಿ ಅಲ್ಲ, ಒಂದು ಮಾತಾಡ್ರೆ ಭಕ್ತನ ಬೆಳೆಸ್ಬೇಕಾರ ಭಕ್ತರ ಸ್ಥಾನ ಇರಬೇಕು. ಇಲ್ಲಿ ಹ್ಯಾಂಡ್ತಿ ಶಿಷ್ಯನ ಸ್ಥಾನದಾಗದಲ್ಲ, ನೀವು ಭಕ್ತ ಮಾತು ಹೇಳ್ತೀರಿ, ನಿಮ್ಮ ಗುರುಗಳನ್ನೆಲ್ಲ ನಿಮ್ಮ ದೇವ್ರನ್ನೆಲ್ಲಾರನು ಕೂಸಾಗಿ ಆಡಿಸಲ್ಲ, ಕೂಸಾಗಿ ನಾನು ಅಡ್ಡಿಲ್ಲ, ಹಾಗೆ ಕೂಸಾಗಿ ಆಡಿಸ್ಬೇಕಾರ ಗಂಡನೇ ದೇವರು, ಗಂಡನೇ ದೇವರು.
ಗಂಡನ ಮನೆ ತೊಡಿ ಜೀವನ ಮಾಡಿದ್ಳು. ಆ ಗಂಡನ ಪಾಪ ತೊಳೆದು ನೀರು ಜಗಲಿ ಮೇಲಿಟ್ಟು ಪೂಜೆ ಮಾಡ್ತಿದ್ಳು. ಆ ಜಗಲಿ ಮೇಲೆ ಇಟ್ಟಿರ್ತಕ್ಕಂತ ನೀರವನ್ನ ತಗೊಂಡು ಇವ್ರು ಏನು ಕೆಡಿಸ್ಲಿಕ್ಕೆ ಬಂದಿರಲ್ಲ, ಇವ್ರ ಸೊಕ್ಕ ಮುರಿಬೇಕಂತ ಕೊಂಡು ಏನು ಮಾಡ್ಲು, ಅವ್ರ ಮೂರು ಮಂದಿ ಆ ಮೂರು ಮಂದಿ ಮೇಲೆ ನೀರನ್ನು ಸಿಂಪಡಿಸ್ತಾಳ. ಹೌದಾಗ್ರಿಪ್ಪ, ಈ ನೀರು ಯಾರು ಯಾರು ಗಂಡ ಗಂಡನ ದೇವರಂತೆ ಯಾಕೆ ತಿಳ್ಕೊಂಡ್ಳು, ಮತ್ತು ಗಂಡನ ದೇವರು ಅವನ ನೀರು ಇವ್ರ ಮೇಲೆ ಯಾಕೆ ಸಿಂಪಡಿಸಬೇಕಾಗಿತ್ತು, ನಿಮ್ಮ ಭಕ್ತರದಿಂದ ಅಟ್ಟೆ ಆಗಿರಬೇಕಾಗಿತ್ತು. ಸುಮ್ಮ ಹುಡುಗಟ್ಟಿ ಮಾತಲ್ಲಿದು ವಿಷಯ ವಿಷಯಾಂತರ ವಿಷಯದೊಳಗೆ ವಿತ್ತಂಡ ಬೆಳೆದಿರಬಾರದು. ವಿಷಯದೊಳಗೆ ವಿಷಯಾಂತರ ಆಗಿರಬಾರದು, ವಿಷಯದೊಳಗೆ ವಿಷ ಬೆರೆಸಿದಂಗ ಮಾತಾಗಿರಬಾರದು. ಗಂಡ ಗಂಡನೇ ದೇವರು ಅಂತಕ್ಕಂತ ಅವನ ಪಾದವನ್ನ ತೊಳೆದಿರ್ತಕ್ಕಂತ ನೀರು ಜಗಲಿ ಮೇಲೆ ಇಟ್ಟು ಪೂಜೆ ಮಾಡ್ತಿಲ್ಲ, ಆ ನೀರು ಇವರು ಮೂರು ಮಂದಿ ಮೇಲೆ ಯಾಕೆ ಸಿಂಪಡಿಸಬೇಕಾಗಿತ್ತು ಮುಂದಿನ ಸಂಧಿಗೆ ಮಾತಾಡ. ನಮ್ಮ ದೇವರು ನೀರು ತಗೊಂಡು ನಮ್ಮ ದೇವರ ಮೇಲೆ ಗೊಜ್ಜಾರ, ನಮ್ಮ ದೇವರ ಮೇಲೆ ಗೊಜ್ಜಾರ, ನಮ್ಮ ದೇವರದನ್ನೇ ತಗೊಂಡ್ರ. ನಮ್ಮ ಭಕ್ತ ನಮ್ಮ ಭಕ್ತ ಮತ್ತೆ ಭಕ್ತ 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 ಎಲ್ಲಿ ಶಿಷ್ಯನ ಸ್ಥಾನದಾಗ ಭಕ್ತ ಅಲ್ಲಿಕೆ ಭಕ್ತಲ್ಲ ಹೆಂಡತಿ ಮತ್ತು ಶಿಷ್ಯ ಸುಮ್ ಹುಡುಗಟ್ಟಿಗೆ ಮಾತಲ್ಲ. ಇನ್ನೊಂದು ಮಾತು ಹೇಳೋರು ಏನ ಕೇಳಾರಿಪ್ಪ ಏನಂತೇಳಿ ಹೇಳ್ರಿ, ಶ್ರೀಕೃಷ್ಣ ಪರಮಾತ್ಮ ದೇವ್ರ, ಶ್ರೀಕೃಷ್ಣ ಪರಮಾತ್ಮ ದೇವ್ರ ಅವನು ಕೂಡ ಭಕ್ತರ ಪಾದವನ್ನ ಪಾದದ ಧೂಳ, ಭಕ್ತರ ಪಾದದೊಳಗಿರ್ತಕ್ಕಂತ ಧೂಳವನ್ನ ಆ ಏನ್ ಜಗಲಿ ಮೇಲಿಟ್ಟು ಪೂಜೆ ಬಂಗಾರ ಪೆಟ್ಟಿಗೆ ಒಳಗಿಟ್ಟು ಪೂಜೆ ಮಾಡ್ತಿದ್ದ ನಿಮ್ಮ ದೇವರ ತಲಿ ಐತೋ ಏನು ಒಲಿ ಐತೋ ಯಾರು ಹೇಳ್ತೋ, ಯಾರು ಹೇಳಿಕೆ ಅಂತಾನೆ, ಯಾರು ಹೇಳಿಕೆ ಕಲ್ಲರ ತರು ತಲಿ ಹೊಡ್ಕೋತಾನು. ಅಲ್ರಿ ಮಾತು ವಿಚಾರ ಮಾಡಿ, ಭಕ್ತರಲ್ಲ ಸಂತರ ಸಂತರ ಪಾದದ ಧೂಳವನ್ನ ತಗೊಂಡು ಪೂಜೆ ಮಾಡ್ಯಾನ ಸಂತರ. ಹೌದು, ಸಂತರ ಅಂದ್ರೆ ದೇವರ ಸ್ವರೂಪ, ಸಂತರ ಅಂದ್ರೆ ಶಿವನ ಸ್ವರೂಪ. ಹೌದು ಹೌದು, ಸಂತರ ಪಾದ ಧೂಳವನ್ನ ಸಂತರ ಪಾದದ ಧೂಳವನ್ನ ತಗೊಂಡು ಪೆಟ್ಟಿಗೆ ಒಳಗಿಟ್ಟು ಪೂಜೆ ಮಾಡಿದ ನಾವು ಪರಮಾತ್ಮ ಪೆಟ್ಟಿಗೆ ಒಳಗಿಟ್ಟ ಬಂಗಾರ ಪೆಟ್ಟಿಗೆ ಒಳಗಿಟ್ಟು ಪೂಜೆ ಮಾಡ್ಯಾನ. ನೀವ್ ಹೇಳ್ತೀರಿ ಭಕ್ತರದ್ದು, ಹೌದು ಯಾರು ವಿಷಯ ಮಾತಾಡುತ್ತೀರ, ಅದಕ್ಕೆ ಹೇಳ್ತಾರ ಏನ್ರಿಪ್ಪ, ನೀ ನಲಿದರೆ ಕೊರಡು ಕೊಲೋರವದಯ್ಯ, ನೀ ನಲಿದರೆ ಬರಡು ಹಣ ಹೇನವದಾಗೋದಯ್ಯ, ನೀ ನಲಿದರೆ ವಿಷವಮೃತವಾಗೋದಯ್ಯ, ನೀ ನಲಿದರೆ ಸಕಲ ಪಡಿ ಪದಾರ್ಥವು ಬಂದೋದಯ್ಯ ಅಂತ ಮಾತಾಡು. ಹೇಳಿಪ್ಪ ಹೇಳ, ಇವತ್ತು ದೇವರ ದಯಾ ನಮ್ಮ ಮೇಲಿತ್ತಪ್ಪ ಅಂದ್ರ ಇತ್ತಂದ್ರ ನಮ್ಮ ಮನೆಯೊಳಗ ಒಂದು ಬಾಟಿರ್ತಕ್ಕಂತ ಬಂಜಿ ಅನ್ನುವಂತ ಆಕಳಿದ್ರು ಕೂಡ ದೇವರ ದಯ ಇತ್ತಪ್ಪ ಅಂದ್ರೆ ಹಾಲಾಗಿ ಹಾಲು ಹಿಡುತ್ತದ, ಹಾಲು ಹಿಡುತ್ತದ, ಬಡ್ಡಿ ಹಾಕಿಸುದ ಹಾಲು. ನಮ್ಮ ಮನೆ ಮುಂದೆ ಒಂದು ಒಣಗಿದ ಬಡ್ಡಿ, ಮನೆ ಮುಂದೆ ಒಣಗಿದ ಬಡ್ಡಿ ಇದ್ರು ಕೂಡ ದೇವರ ದಯ ಇತ್ತರ ತನ್ನಿಂತಾನೇ ಚಿಗಿತದ, ತನ್ನಿಂತಾನೇ ಚಿಗಿತದ. ದೇವ್ರ ದಯಾ ಬೇಕಾದಕ್ಕ ಹೌದಿಲ್ಲ, ಅದಕ್ಕಾಗಿ ಯಾಕಪ್ಪ ಕರ್ಮತ್ತಿರ ಅಚ್ಚ ಹೈತ್ವ ಕಿಸ್ಮತ್ತಿರ ದಾಸಿ ಹೈ, ಕರ್ಮತ್ತಿರ ಅಚ್ಚ ಹೈತ್ವ ಕಿಸ್ಮತ್ತಿರ ದಾಸಿ ಹೈ, ನೇತ್ರ ಸಾಪೈತು ಗರ್ಮಿ ಮತ್ತು ರಕಾಶಿ ಹೈ ಕಸಿ ಹೈ. ಹಿಂಗಂದ್ರೆ ಏನ್ರಿಪ್ಪ, ಪಂಡರಪುರ ಕಾಶಿ ಯಾತ್ರೆ ಮಾಡ್ತಕ್ಕಂತ ಅವಶ್ಯಕತೆ ಇಲ್ಲ, ಅದೇವ್ರಿಗೆ ಈ ದೇವ್ರಿಗೆ ಗಾಡಿ ಖರ್ಚಾಗಿ ಹೋಗೋದು ಅವಶ್ಯಕತೆ ಇಲ್ಲ. ನಮ್ಮ ಮನಸ್ಸು ಸ್ವಚ್ಛತ ಮಾಡ್ರೆ ಸ್ವಚ್ಛತ ಅಂದ್ರೆ ತನ್ನ ಮನ ಧನವನ್ನ ದೇವರಿಗೆ ಅರ್ಪಿಸಿ ನಾವು ಭಕ್ತಿ ಮಾಡಿದ್ದೆ ಕರೆಯಿತಪ್ಪ ಅಂದ್ರೆ ಹೌದು, ನಾವು ಇದ್ದಲ್ಲೇ ಬಂದ ಭಗವಂತ ದರ್ಶನ ಕೊಡ್ತಾನೆ, ಇದ್ದಲ್ಲೇ ಬಂದ ಭಗವಂತ ದರ್ಶನ ಕೊಡ್ತಾನೆ. ಯಾರಿಗೆ ಕೊಟ್ಟ, ಯಾರಿಗೆ ಕೊಟ್ರಿ ಮಲ್ಲಮ್ಮ, ಗಂಡನೇ ದೇವರು, ಗಂಡನೇ ದೇವರು ಗಂಡನ ಮನೆಯೊಳಗೆ ಜೀವನ ಮಾಡ್ತಿರೋ ಹತ್ತಿಗಳು ಸಾಕಷ್ಟು ಕಾಡ್ತಿವ್, ನೆಗೆನೇರ ಕಾಡ್ತಿರುವ ಎಷ್ಟೋ ಕಾಡಿದ್ರು ಕೂಡ ಗಂಡನೇ ದೇವರತ್ತೆ, ಗಂಡನ ಮೇಲೆ ವಿಶ್ವಾಸ ನಂಬಿಕೆ ಇಟ್ಟ ಗಂಡನ ಮನೆಯಾಗ ಜೀವನ ಮಾಡಿರು. ಸಾಕ್ಷಾತ್ ದೇವರ ಮಲ್ಲೈ ಬಂದಾಕಿ ಮನೆಯೊಳಗೆ ಹಾಡ್ಯಾಡಿ ಜೋಳ ಬೀಸಾನ ಬಂಧುಗಳೇ, ಹಾಡ್ಯಾಡಿ ಜೋಳ ಬೀಸ. ಸುಮ್ಮ ಬೀಸಿಲ್ಲ, ರಾತ್ರಿ ಆಗಲಿ ರಾತ್ರಿ ಆಗಲಿ ಅನುಲ್ಲ ಸಾ ಕಾಯ ದೇವ್ರ ಧ್ಯಾನ ಮಾಡಿದ ಮಲ್ಲೈ ಬಂದು ಮಲ್ಲೈ ಬಂದು ಹಂಗ ಬಲಿಯಂಗಿಲ್ಲ. ಹೌದಿಲ್ಲ, ಹೌದೌದು, ಸಂತ ಸಕ್ಕುಬಾಯಿ ಮನೆಯೊಳಗ ಹೌದೌದು ಪಂಡರಪುರ ವಿಟ್ಟಲ್ಲ ಸಾಕ್ಷಾತ್ ದೇವರ ಆಕೆ ಮನೆಯೊಳಗ ಆಳೆನ ಹಾಳಾಗಿ ದುಡದನ, ಆಳೆನ ಹಾಳಾಗಿ ದುಡದನ. ಗಂಡನೇ ದೇವರು, ಗಂಡನ ಮನೆಯೇ ದೇವರ ಗುಡಿಯತ್ತೆ. ಸಂತ ಸಕ್ಕುಬಾಯಿ ಗಂಡನ ಮನೆಯೊಳಗೆ ಜೀವನ ಮಾಡ್ಲು, ದೇವ್ರನ್ನ ಸದಾ ದೇವ್ರ ಮನೆಯೊಳಗೆ ಬಂದ ದುಡದಾನ. ಹೌದಾಗ್ರಿಪ್ಪ, ಹೌದಿಲ್ಲ, ಹೌದೌದು. ಅದಕ್ಕಾಗಿ ದೇವ್ರ ನಾವ್ ಎಲ್ಲಿ ಹೋಗುವ ಅವಶ್ಯಕತೆ ಇಲ್ಲ, ನಮ್ಮ ಮನಸ್ಸು ಸ್ವಚ್ಛತರ ನಾವ್ ಇದ್ದಲ್ಲೇ ಬಂದು ದರ್ಶನ ಕೊಟ್ಟು ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಬಗೆಹರಿಸ್ತಾನೆ ದೇವ್ರು. ನಾವ್ ಇದ್ದಲ್ಲೇ ಬರುತ್ತಾನ, ಬರೀ ಇದ್ದಲ್ಲೇ ಬರುತ್ತಾನ. ಹೌದೌದು, ನಾ ಬರೀ ಭಕ್ತ, ನಾ ಬರೀ ಭಕ್ತಿ, ದೇವ್ರ ಭಕ್ತಿ ಭಕ್ತಿ ಶ್ರೇಷ್ಠ. ನಮ್ಮ ದೇವರ ಅನುಮತಿ, ನಮ್ಮ ದೇವರ ಸಹಾಯ ಇರಲಾರ್ದ ನೀವು ಬೆಳೀರಿ ನೋಡಲು ಗೊತ್ತಾಗ್ತದ. ಯಾವ ಭಕ್ತ ಬೆಳೆದಾನಪ್ಪ, ದೇವ್ರ ಅನುಗ್ರಹ ಇಲ್ದ, ದೇವ್ರ ನಾಮಸ್ಮರಣೆ ಮಾಡಲ್ದ ಯಾವ ದೇವ್ರ ಭಕ್ತಿ ಅಂತಾನು ಯಾರು ಇಲ್ಲ.
ಅದಕ್ಕಾಗಿ ಎಷ್ಟೋ ಮಾಡಿದ್ರು ದೇವ್ರ ಜಗತ್ತಿನೊಳಗೆ ದೇವ್ರ ಬಹಳ ಶ್ರೇಷ್ಠ ಅದನ್ನ ನನ್ನ ಮಾತು ಹೇಳ್ತೀನಿ ಏನ್ರಿಪ್ಪ ಪಾರ್ವತಿ ಪರಮಾತ್ಮ ಕೈಲಾಸದಲ್ಲಿ ವಾದ ನಡೆದಿತ್ತು ಯಾವಾಗ್ರಿ ಆ ಪರಮಾತ್ಮ ಗೊತ್ತಿರುತ್ತೆ ಪಾರ್ವತ ದೇವಿ ಏನತ್ರಿ ಮಧ್ಯದೇವ ಮಧ್ಯದೇವ ಯಾಕಂದ್ರೆ ಎಲ್ಲ ಇರವಿ 84 ಲಕ್ಷ ಜೀವರಾಶಿಗಳಿಗೆಲ್ಲ ಅನ್ನ ಹಾಕ್ತೀನಿ ಅನ್ನ ಹಾಕ್ತೀನಿ ಅಂತಿದಿ ಅಹಂಕಾರ ಬಂದದ ಅಹಂಕಾರ ಬಂದ ಅನ್ನ ಹಾಕ್ತೀನಿ ಆದ್ರೆ ನನ್ನ ಮುಂದೆ ನೀವೊಂದು ಅನ್ನ ಹಾಕಿ ತೋರಿಸ್ಬೇಕಲ್ಲಕಿ ಹೌದು ನೀ ಹೆಂಗ ಅನ್ನ ಹಾಕ್ತೀವಿ ನಾನು ನೋಡಿಕಿದೀನಿ ತೋರಿಸುತ್ತೆ ಅಂದ್ರು ಒಟ್ಟ ನಿನಗೆ ತೋರಿಸ ಪ್ರತಿಯೊಂದು ಜೀವಿ ಜಗತ್ತಿನಲ್ಲಿ ಇರತಕ್ಕಂತ ಜೀವಿ ಒಂದು ಜೀವಿ ಕೂಡ ಹಂಗೆ ಇರಬಾರದು ಹಂಗ ಅನ್ನ ಹಾಕಿ ತೋರಿಸು ಅಂದ್ರು ಅವಾಗ ಆಯ್ತು ನಾಕಿ ಮಾತಿಗೆ ಕುಲು 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 ನಗದಿದ್ದ ಪರಮಾತ್ಮ ಹೌದು ಅವಾಗ ಹೆಂಗ ತೋರಿಸಂದ್ರು ಕುತಂತ್ರ ಮಾಡ್ಕೊಳ್ಳಿಕ್ಕೆ ಪಾರ್ವತ ದೇವಿ ಏನ್ ಕೇಳಿ ಏನ್ ಮಾಡಿರಿ ಒಂದು ಇರವಿ ತಗೊಂಡು ತನ್ನ ಗುಂಡಗಡಿಗಳು ಹಾಕೊಂಡ ಕೊಳ ಹಾಕೊಂಡ ಆ ಮಲು ಹಾಕೊಂಡ್ ಇಟ್ಟು ಜೋತ್ರು ಇಟ್ಕೊಂಡ್ಬಿಟ್ಟಳು ಗುಂಡಗಡಿಗಾಗ ಗುಂಡಗಡಿಯೊಳಗ ಒಂದು ಇರವಿ ಹಾಕೊಂಡಿಳು ಅವಾಗ ಎಲ್ಲರಿಗೂ ಅನ್ನ ಹಾಕಿದ್ದೀನಿ ಅಂತ ಪರಮಾತ್ಮ ಹೇಳಿದ ಹೇಳ ನಗತ್ತಿದ್ದ ನಗತ್ತಿದ್ದ ಪರಮಾತ್ಮ ಪಾರ್ವತಿ ಹೇಳಿದ ಎಲ್ಲ 84 ಲಕ್ಷ ಜೀವರಾಶಿಗಳನ್ನ ಅನ್ನ ಹಾಕಿ ಬಂದಿನಿ ನೋಡು ಅಂತಂದವ ಅವಾಗ ಹೌದು ರೀ ಅಂತಂದಕಿ ಹೌದು ಹೌದು ಎಲ್ಲದಕ್ಕೂ ಹಾಕಿನಂದವ ಹೌದ್ರಿಪ್ಪ ಆಯ್ತು ಎಲ್ಲದಕ್ಕೂ ಹಾಕಿನಂತಂದ್ರ ಪಾರ್ವತ ದೇವಿ ಪರಮಾತ್ಮನ ನಮ್ಮ ದೇವರನ್ನ ಅಸಹ್ಯ ಮಾಡ್ಬೇಕು ತಿಳ್ಕೊಂಡು ಏನ್ ಮಾಡ್ಲಿಕ್ಕೆ ಏನ್ ಮಾಡಿಲ್ರಿಪ್ಪ ಇವ್ ನನ್ನ ಗುಂಡಗಾಡಿಗಳಾಗಿರ್ತಕ್ಕಂತ ಇರವಿಗೆ ಇವೆಲ್ಲ ಹಾಕ್ಯಾನ ಈ ಗುಂಡಗಾಡಿಗೆ ನನ್ನ ಕಡೆ ಅದ ಹೌದ ಇರುವಿ ನನ್ ಕಡೆ ಅದ ಗುಂಡಗಾಡಿಗೆ ನನ್ ಕಡೆ ಅದ ಇರವಿನ ಗುಂಡಗಾಡಿಗೆ ಒಳಗದ ಹೌದ ಹೌದ ನಿಂದನ ಒಳಗದ ಹೌದು ಮತ್ತೆ ಇವೆಲ್ಲ ಹಾಕ್ತಾನೆ ತಿಳ್ಕೊಂಡು ಅವನ ಅಸಹ್ಯ ಮಾಡ್ಬೇಕಂತ ತಿಳ್ಕೊಂಡು ಗುಂಡಗಾಡಿಗೆ ಬಿಚ್ಚಳಕ್ಕಿ ಬಿಚ್ಚಿ ಬಿಚ್ಚಿ ಆದ್ರೆ ಇರುವಿ ತೆಗೆದು ತೋರಿಸ್ತಾಳ ಎಲ್ಲಿ ಅಂತ ತೋರಿಸ್ತಾಳ ಹೌದು ಆ ಇರುವಿ ತೆಗೆದು ಕೊಡದನೆ ಏನ್ ಮಾಡಿದ್ರಿ ಇರುವಿ ಬಾಯಿಯೊಳಗ ಸಕ್ಕರೆ ಬಂದುಗಳ ಇರುವಿ ಬಾಯಿಯೊಳಗ ಸಕ್ಕರೆ ಇತ್ತು ಹೌದು ನೋಡು ಎಲ್ಲಾ ಕಡೆ ಹಾಕಿದ್ದ ಹೌದ್ರಿಪ್ಪ ಹೌದಿಲ್ಲ ಎಲ್ಲಿ ಪಂಚ ಕೂತ್ರು ಹಾಕ್ಯಾನ ದೇವ್ರ ಎಲ್ಲಿ ಪಂಚ ಕುಂದರು ಎಲ್ಲಿ ಬೇಕಾದಲ್ಲಿ ಎಲ್ಲಿ ನೀವು ಇದ್ದಲ್ಲಿ ಕೂಡ ಇದ್ದರೆ ಸಾಕ್ಷಾತ್ ಭಗವಂತ ಬಂದು ದರ್ಶನ ಕೊಟ್ಟ ಅಲ್ಲಿ ಅವನು ಸಾಕಸ್ತಾನ ಸಾಕುವಂತ ತಾಕತ್ತ ನಮ್ಮ ದೇವರಿಗೆ ಐತಿ ಎಲ್ಲ ಎಲ್ಲಿ ಇದ್ದಲ್ಲಿ ಬಂದು ಕೊಡ್ತಂತೆ ಅಂತಿರ್ಲ ಹೆಂಗ್ ಕೊಟ್ಟ ಯಾನ ಕೊಟ್ಟ ಯಾನ ಮಾಡಿದ ಏನೇನು ಮಾಡಿದ ಅದನ್ನ ವಿಂಗಡಣೆ ಮಾಡಿ ಹೇಳ್ರಿ ಅವನ ಮಾತಾಡ್ತೀನಿ ಇವತ್ತ ಬೆಗ್ಗರೆ ಗ್ರಾಮದಾಗ ಒಬ್ಬ ಭಕ್ತನ ಬಹಳ ಕಾಡಾಟ ಹಚ್ಚಿತ್ತು ಹೌದ್ರಿಪ್ಪ ಕಾಡಾಟ ಹಚ್ಚಿತ್ತು ಅದು ಬಂದ ನಮ್ಮ ಲಕ್ಕಮ್ಮನ ಗುಡಿಗೋ ಏನು ಮಹೇಂದ್ರನ ಗುಡಿಗೋ ಬೀರಪ್ಪ ಮೂಸಿನ ಗುಡಿ ಹೋಗ್ತಾನ ಹೋಗಿ ಕೈ ಜೋಡಿಸಿ ಭಗವಂತ ಕೇಳ್ತಾನ ದೇವ್ರಿಗೆ ಕೇಳ್ತಾನ ಏನಂತ ಕೇಳ್ತಾನ್ರಿಪ್ಪ ಯಪ್ಪ ನನ್ನ ಮನೆಯವರಿಗೆ ಸಾಕಷ್ಟು ಕಷ್ಟಗಳು ಬರ್ಲಕ್ಕತ್ತವ ನಾನು ಯಾಕೆ ಕಷ್ಟ ತಂದಿವ್ಯೋ ಯಾಕೆ ನನ್ನ ಗಂಟಲ ಕೂರ್ಲ ಬಂದದ ಯಾಕೆ ಕಾಡಾಕತ್ತಿ ಯಾಕೆ ಕಾಡಾಕತ್ತಿ ಅಂದವ ಅವಾಗ್ರಿಪ್ಪ ಗುಡಿ ಹಾಕೂತ ದೇವ್ರು ಹೇಳಿದತ್ತ ಏನಂತ್ರಿಪ್ಪ ನಾಯಲ್ಲಿ ನಿಮ್ಮನ ಕಾಡಿ ನೀವ ನಮ್ಮನ್ನ ಕಾಡಾಕತ್ತೀರ ಅಂದತ್ತವ ಹೌದು ಕೇಳಕ್ ಬಂದವ ಕೇಳಕ್ ಬಂದವ ಏನಂದ ಭಕ್ತ ಏನಂತ ಏನಂತ್ರಿಪ್ಪ ನಾಯಲ್ಲಿ ನಿಮ್ಮನ ಕಾಡಿ ನೀವ ನಮ್ಮನ್ನ ಕಾಡಾಕತ್ತೀರ ಅಂದತ್ತ ಹೌದು ನಾಯಲ್ಲಿ ಕಾಡಿ ಹೋಗಪ್ಪ ಅಂದದ ದೇವ್ರಿಗೆ ಅಂದೇವ್ ಭಕ್ತ ಭಕ್ತ ಅಂದತ್ತ ಅವಾಗ ದೇವ್ರ ಅಂದತ್ತ ಏನಂತ್ರಿಪ್ಪ ನಾ ಗುಡಿಯಾಗ ಸುಮ್ ಗುಡಿ ಕಟ್ಕೊಂಡು ಊರು ಹೊರಗ ಸುಮ್ ಆರಾಮ ನೀವಂತಾಗಿರ್ಬೇಕಾದ್ರೆ ನಾನು ಸುಮ್ ಬಿಡುದ್ರಿ ನೀವ ಏನ್ ಮಾಡ್ತೀರಿ ನಾನು ಗುಡಿ ಮುಂದೆ ಕೀರ್ತನನ ಹಸ್ತಿರೆ ಭಜನಾನ ಹಸ್ತಿರೆ ಡೊಳ್ಳಿನ ಪದನಾನ ಹಸ್ತಿರೆ ಯಾನ ಬೇಕಾದ ಸ್ವಲ್ಪ ಬಣ್ಣ ಸುಡುಗಳ ಹಸ್ತಿರೆ ಎಲ್ಲ ಹಸ್ತಿರಿ ಬೆಳತಾನ ನಿಚ್ಚಿಗಾಡಿಸ್ತೀರಿ ಹೌದ ಆತ ಮಾತು ಮಂಗಳಾರತಿ ಮಾಡಿ ಮನೆ ಹೋಗದಂದ್ರ ಸುಮ್ ಕುಂದರ್ಬೇಕತ್ತೀನಿ ಹಂಗ ಸುಮ್ ಬಿಡೋದ್ ನೀವ ಮತ್ತೆ ಏನ್ ಮಾಡ್ತಾರಿಪ್ಪ ಮತ್ತ 6 ಗಂಟೆಗ್ ಬಂದಾರ ತನ್ನ ನೀರ್ ನನ್ನ ಮೇಲೆ ಸುರುತ್ತೀರಿ ನನ್ನ ತಿಕ್ ತಿಕ್ಕಿ ಮೈ ಹಣ್ಣು ಮಾಡ್ತೀರಿ ಹೌದು ನೀರು ಸುರುತ್ತೀರಿ ಅದಕ್ಕೂ ನಗಡಿ ಅಂದಾವತ್ತ ಕೇಳಂಗಿಲ್ಲ ಜ್ವರ ಬಂದಾವತ್ತ ಕೇಳಂಗಿಲ್ಲ ಯಾವಾಗ ದಾವಕಡೆ ಹೋಗುತ್ತಿಲ್ಲ ಅಂದಿಲ್ಲ ಒಂದು ದಿನ ಕೇಳಿಲ್ಲ ಹೌದು ಹೌದು ಆದ್ರೆ ಸುಮ್ ಇರ್ಬೇಕತ್ರ ಹೆಂಗೆ ಬಿಡುದಿಲ್ಲ ನೀವ ಏನ್ ಮಾಡ್ತಾರಿಪ್ಪ ನಿಮ್ ಮಕ್ಕಳು ಕಾಡ್ತೀರಿ ಏನಕ್ಕೆ ಏನ್ರಿಪ್ಪ ನಮ್ಮ ಜಾತಿಗೆ ಒಂದು ದೇವ್ರ ನಿಮ್ಮ ಜಾತಿಗೆ ಒಂದು ದೇವ್ರ ನಾವು ಊರಾನ ದೇವ್ರಗಳೆಲ್ಲ ಕುಡ್ಕೊಂಡು ಅಂತಂಬ್ರಂಗ ಅಕ್ಕಳ್ಯಾರಗತ್ತೆ ಇರ್ಬೇಕತ್ತೇವ್ ನಾವ್ ಮಾಡಕತ್ತೀವ್ ಕರೆ ಒಟ್ಟಿಗೆ ಇರ್ಬೇಕತ್ತೆ ನಾವ್ ತಿಳಿದೇವ್ ಕರೆ ನೀವು ನಮ್ಮ ಜಾತಿಗೆ ಒಂದು ದೇವ್ರು ನಿಮ್ಮ ಜಾತಿಗೆ ಒಂದು ದೇವ್ರ ತಿಳಿ ನಮ್ಮ ನಮ್ಮನ್ನ ಅಗಲಿಸಿ ನಮ್ಮ ನಮ್ಮನ್ನ ಹೊಡೆದಾಡಕ ನಿಮ್ಮಿಂದ ಕಾಟ ನಮಗಾಗ್ಯದ ನಮ್ಮಿಂದ ನಿಮಗೆಲ್ಲಾಗೈತಿ ಅಂದತ್ತ ದೇವ್ರ ಹೌದು ಹೊಟ್ಟೆಸಿದ್ರೆ ಊಟ ಮಾಡ್ಬೇಕಾದ್ರೆ ನಿವಾರಿ ತರ್ತೀರಿ ಹಿಂಗ ವಾಸ ತೋರಿಸ್ತೀರಿ ಹೊಳಿ ನಿವಾರಿ ಹಿಡಿತೀರಿ ಹೋಗ್ತೀರಿ ಹಿಡಿತೀರಿ ತೋರಿಸ್ತೀರಿ ಹೋಗ್ತೀರಿ ಹೌದ ಯಾರು ಸುಖ ಕೊಟ್ಟಿರಿ ನಮಗ ಏನು ಸುಖ ಕೊಟ್ಟಿರಿ ಹೌದು ನೀವು ನಾ ಬದುಕ ಸಾಕ ಬಿಟ್ಟಿ ನನ್ನದು ಭಗವಂತ ಹೌದು ದೇವ್ರು ಬಹಳ ಕರುಣಾಮಯ ಇದಾನ ಹೆಂಗ್ರಿಪ್ಪ ಕರುಣಾಮಯ ದೇವ್ರ ಕರುಣಾಮಯ ಇದಾನಪ್ಪ ಹೆಂಗ್ರಿಪ್ಪ ಬಾಲ ದಯಾಳ ಗುಣ ಕರುಣಾವಂತ ಗುಣ ದೇವ್ರ ಬಲ್ಲಿ ಐತಿ ದೇವ್ರ ನಮ್ಮನ್ನ ಭಗವಂತ ಹುಡ್ಸ್ಯಾನ ಹುಡ್ಸ್ಯಾನ 4 ದಿನ ಚಂದಾಗಿ ಬದುಕಲಿ ಅಂತ ಹುಡ್ಸಾನ ಕರೆ ನಮ್ಮನ್ನ ಕೊಲೆ ಸುಲಿಗೆ ದರೋಡೆ ಮಾಡ್ಲಂತೆ ಹುಡ್ಸಿಲ್ಲ ಹೌದ್ರಿಪ್ಪ 4 ಮಂದಿ ಒಳಗೆ ಬೆರ್ಲಿದ್ದೆ ಕುಡ್ಸ್ಯಾನ ಅದಕ್ಕೆ ನಮ್ಮ ಮಾತೆ ದೇವ್ರ ಹೆಂಗ ಕರುಣಾಮಯಿ ಹೆಂಗ್ರಿಪ್ಪ ಇವತ್ತು ನಾವು ಪೆಟ್ರೋಲ್ ಬಂಕಿ ಹೋಗ್ಬೇಕಾದ್ರೆ ಗಾಡಿಗೆ ಪೆಟ್ರೋಲ್ ಹಾಕಬೇಕಾದ್ರೆ ಪೆಟ್ರೋಲ್ ಬಂಕಿ ಹೋಗ್ಬೇಕಾಗುತ್ತೆ ಡಿಸೇಲ್ ಹಾಕಬೇಕಾದ್ರೆ ಪೆಟ್ರೋಲ್ ಬಂಕಿ ಹೋಗ್ಬೇಕಾಗುತ್ತೆ ಅಲ್ಲಿ ಹೋಗಿ ಹಾಕೊಂಡ್ ಬರ್ಬೇಕು ನಾವು ಅಲ್ಲಿ ಹಾಕೊಂಡು ಬಂದಾಗ ಗಾಡಿ ಓಡ್ತದ ಹೌದು ಆದ್ರೆ ಈ ದೇಹ ಅಂತಕ್ಕಂಥ
ಗಾಳಿ ತಗೊಂಡು ಬರಾಕ ಎಲ್ಲಾರು ಪೆಟ್ರೋಲ್ ಬಂಕಿ ಹೋಗಿ ತುಂಬಿಸ್ಕೊಂಡು ಬರ್ತೀವನ ಇದಕ್ಕ ರೊಕ್ಕ ಕೊಡ್ತೀವನ್ರಿ ಇಲ್ಲ ರೊಕ್ಕ ಕೊಡ್ತೀವನ ಇಲ್ಲ ಯಾರು ಕೊಟ್ರಿ ಈ ಪೆಟ್ರೋಲ್ ಬಂಕಿ ಯಾರು ಕೊಟ್ರು ಈ ಗಾಳಿ ಅನ್ನುವಂತ ಪೆಟ್ರೋಲ್ ಈ ವಾಹನ ಈ ದೇಹ ಅನ್ನುವಂತ ಗಾಡಿಗೆ ಯಾರು ಹಾಕಿರು ಯಾರು ಹಾಕಿರು ನಿಮ್ ಭಕ್ತರು ಹಾಕಿರು ನಿಮ್ ಭಕ್ತರಿಲ್ಲ ಸಾಕ್ಷಾತ್ ನನ್ನ ಭಗವಂತ ಹಾಕ್ಯಾನ ಸಾಕ್ಷಾತ್ ನನ್ನ ದೇವ್ರ ಹಾಕ್ಯಾನ ಹೌದಾ ಎಲ್ಲಿ ಮೂಲೆ ಕೂತ್ರು ಅಲ್ಲಿ ಬಂದು ಗಾಳಿ ಕೊಟ್ಟಾನ ಮೂಗಿ ಎಲ್ಲಿ ನಮ್ ಮೂಗದಾನ ಸ್ವತಃ ಅಲ್ಲಿ ಬಂದು ನಮ್ ವಾಯುದೇವ ಬಂದ ನಿಮ್ಮನ್ನ ಬದುಕಿಸಿದಾನ ವಾಯುದೇವ ಬಂದು ಬದುಕಿಸಿದಾನ ನಿಮ್ಮ ಭಕ್ತಿ ಶ್ರೇಷ್ಠ ಅಂದ್ರೆ ನಿಮ್ ಭಕ್ತಿಗೆ ಉಸ್ತಾ ಮೂಗು ಮುಚ್ಕೊಂಡ್ರಿ ಬಾಯಿ ಮುಚ್ಕೊಂಡ್ರಿ ಒಂಬತ್ತು ತೂತೆಲ್ಲ ಪ್ಯಾಕ್ ಮಾಡಿ ಪ್ಯಾಕ್ ಆಗ್ಲಿಲ್ಲ ಅಂದ್ರೆ ಎಲ್ಲಿಗೆ ಹೋಯ್ತಿನ ನಮ್ ದೇವ್ರನ್ನ ಹೊಟ್ಟೆ ಒಳ್ಕೊಂಡ್ಲಿ ಹೆಂಗ ಬದುಕ ಭಕ್ತಿ ಸುತ್ತಾರ ನೋಡ್ರಿ ಒಳಗ ನಮ್ಮ ಆತ್ಮ ಪರಮಾತ್ಮ ನಮ್ಮ ದೇವ್ರ ಅದಾನ ತಿಳ್ಕೊಂಡ ಈ ನಿಮ್ ಭಕ್ತಿಗೆ ಒಂದು ಬೆಲೆ ಅದ ಹೌದಾ ಹೌದಿಲ್ಲ ಹೌದೌದು ಅದಕ್ಕಾಗಿ ಜಗತ್ತಿನೊಳಗ ದೇವ್ರ ಶಕ್ತಿ ಬಹಳ ಶ್ರೇಷ್ಠ ಅದ ಅವನ್ ಇದನ್ನ ಮಾಡಕ್ ಯಾರಿಗೂ ನಿಮ್ಮ ಭಕ್ತರಿಗೆ ನಿಗು ಅಂತ ಮಾತಲ್ಲ ಅನ್ನುವಂತ ಮಾತನ್ನ ಹೇಳಿ ಹೇಳಿ ನಾಲ್ಕು ನುಡಿ ಚಾಲ ಆ ಚಾಲಕ್ಕಿಂತ ಮುಂಚಿತವಾಗಿ ಯಾಕಪ್ಪ ಅಂದ್ರೆ ಇನ್ನೊಂದ ಆ ಚಾಲ ಹಾಡನು ಚಾಲದಾಗ ಒಂದೆರಡು ಮಾತು ದೇವ್ರ ಬಗ್ಗೆ ಬಹಳ ಅನುಭವ ಮಾತು ಹೇಳದೈತಿ ಹೌದೌದು ಹೌದಿಲ್ಲ ಅವ್ರಿಗೆ ನನ್ನಂತ ಆಗಿನವ್ರ ಕ್ವಶನ ಏನಂತ ದೇವ್ರಿಗೆ ಬಂದು ತೆಂಗಿನಕಾಯಿ ಭಕ್ತರು ಹೇಳ್ತಾರೆ ಹೌದಲ್ರಿ ದೇವ್ರಿಗೆ ಹೇಳ್ತಾರ ಅಟ್ಟ ಭಕ್ತರು ಶ್ರೇಷ್ಠ ಅಂದ್ರ ದೇವ್ರ ಕಟ್ಟಿ ಹೊಟ್ಟೆ ಹೊಡೆಯಂಗಿಲ್ಲ ಭಕ್ತರಿಗೆ ಆನೆ ಐತಿ ತಮ್ ತಮ್ ತಲೆ ಹೊಡ್ಕೋಬೇಕು ಶ್ರೇಷ್ಠ ಅಂದ್ರ ಹಿಂಗಲ್ಲಿ ತಲೆ ಅಂದ್ರೆ ರಗತ್ ಸಿಗ್ತದ ಎಲ್ಲಿ ನಿಮ್ ಭಕ್ತರು ಹೋಗಿ ಸಣ್ಣ ಹೋಗ್ತಾನೆ ಸಣ್ಣ ದೇವ್ರೆಲ್ಲ ಕಪ್ಸ್ಕೊಂಡ ನಿಮ್ದು ಬಾಳೆ ನಡೆದ ಎಲ್ಲಾ ತಾಕತ್ ಕೊಲ್ಲವನು ನಮ್ಮ ದೇವ್ರ ಮಾಯಾವನು ನಮ್ಮ ದೇವ್ರನ ಹೌದೌದು ಎಲ್ಲಾ ಸೂತ್ರಧಾರಿ ನಮ್ಮ ದೇವ್ರನ್ನ ಬರೀ ಪಾತ್ರ ಮಾಡಕಟ್ಟಿ ನಾಟಕ ಏನ್ ಮಾಡ್ಲಾಕತ್ತಿರ್ಲ ಸುಮ್ ನಾಟಕ ಮಾಡಿ ಭಕ್ತ ನಿಮ್ ಮನೆಗೆ ನೀವು ಹೋಗ್ಬಿಡ್ರಿ ಎಲ್ಲಾ ಸೂತ್ರ ಹಾಗ ನಮ್ ಕೈ ಆಗೈತಿ ಮುಗದಾನ ನಮ್ ಕೈ ಆಗೈದ ನೀವು ಎಲ್ಲಿ ಜಗತ್ತಿನ ಅಲ್ಲಿ ನಿಂದಿರ್ಬೇಕು ಎಲ್ಲಿ ಓಡಿಸ್ತಾನ ಅಲ್ಲಿ ಓಡ್ಬೇಕಂತೆ ಎಷ್ಟು ಶ್ರೇಷ್ಠ ಭಕ್ತಿ ಇದ್ರು ಅವ್ರಿಗೆ ಯಾನೇನ್ ಕೊಡ್ಬೇಕು ಅಡ್ಡ ಕೊಟ್ಟಾನ್ರಿ ಒಂದ್ ಅರ್ಧ ಕಾಲ ಕೊಟ್ಟಣ ಅರ್ಧ ಮೂಗು ಕೊಟ್ಟಣ ದೇವ್ರ ಕೈ ಆಗೈತನ್ನ ಹಿಂಗೆಲ್ಲ ಕೊಟ್ಟಾನ ಅವ್ರ ಗುಣಗಳ ತಕ್ಕಂತೆ ಕೊಟ್ಟಾನ ಕೊಟ್ಟಾನವ ಹೌದಿಲ್ಲ ಹೌದೌದು ಅಂತ ಮಾತನ್ನ ಹೇಳಿ ಹೇಳಿ ಯಾರನ್ನ ಎತ್ತ ಮುಂದೆ ಓಡಿಸ್ಬೇಕು ಅನ್ನೋದು ನಮ್ಮ ದೇವ್ರ ಬೆಲೆ ಐತಿ ಯಾರನ್ನ ಯಾವಾಗ ಜಗ್ಗಿ ಹಿಡಿಬೇಕು ನಮ್ಮ ದೇವ್ರ ಬೆಲೆ ಐತಿ ಯಾವಾಗ ನಡ ಬಿಡ್ಬೇಕು ಅನ್ನೋದು ದೇವ್ರ ಕೈ ಆಗೈತಿ ದೇವ್ರ ಕೈ ಆಗೈತೆ ಅಂತಕ್ಕಂತ ಮಾತನ್ನ ಹೇಳಿ ಹೇಳಿ ನಾಲ್ಕು ಉಂಡಿ ಸರ್ ನಮ್ ಸರ್ ಏನು ಮಾತಾಡೋರದಾರ ಹೌದೌದು ನಾಲ್ಕು ಉಂಡಿ ಚಾಲ ಹಾಡಿ ಚಾಲ್ದಾಗ ಇನ್ಯಾರ ಮಾತು ಬಹಳ ಅನುಭವ ಮಾತು ಹಿಡಿದೈತಿ ಹೌದೌದು ಆ ನಾಲ್ಕು ಉಂಡಿ ಚಾಲ ಆಯ್ತಾಯ್ತು ರೀ.